ಅದಕ್ಕೆ ಎಲ್ಲ ಕಡೆನೂ ಮಾಡ್ತಾರೆ, ಒಂದು ಕಡೆ ಎರಡು ಕಡೆ ಮಾಡಿ ಅಂತ ನಾನು ಎಲ್ಲ ಕಡೆನೂ ಅವ್ರು ಮಾಡ್ತಾರೆ. ಕೆಲಸ ಮಾಡಿದ್ರೆ ಕೊಡ್ತಾರೆ, ಒಂದು ಹದಿನೈದು ದಿನ ಒಂದು ತಿಂಗಳು ಬೇಡವ, ಮೂರ್ನಾಲ್ಕು ವರ್ಷ ತಡ್ಕೊಂಡಿದ್ರಲ್ಲ, ತ್ರೀ ಫೋರ್ ಇಯರ್ಸ್ ಯು ಹ್ಯಾವ್ ವೇಟೆಡ್, ಯಾಕೆ ಬಿಲ್ ಕೊಡಲಿಲ್ಲ? ಜಸ್ಟ್ ಸಿಂಪಲ್, ಯಾಕೆ ಬಿಲ್ ಕೊಡಲಿಲ್ಲ ಅವ್ರಿಗೆ? ಪಾಪ ಕಂಟ್ರಾಕ್ಟ್ರ್ ಕೊಡೋ ನ್ಯಾಯ ಕೊಡೋದು ಬೇಡ, ದಯಾರ ಮರಣ ಕೇಳೋದು ಬೇಡ. ಇರಲಿ, ಅವ್ರ ಹಿಂದೆ ಯಾರಿದ್ದಾರೆ, ಯಾಕಿದ್ದಾರೆ, ಏನಿದ್ದಾರೆ, ಕೆಲವು ರಾಜಕಾರಣಿಗಳು ಸಹಾಯ ಮಾಡಿದವ್ರ ಜೊತೆ ಮಾಡಬೇಕು. ಮಾಧ್ಯಮದವರು ಪಾಪ ತಮಗೂ ಕೂಡ ಮೆಟೀರಿಯಲ್ ಹೇಳಬೇಕು, ತಾವು ಮಾತಾಡ್ತಾ ಇದ್ದೀವಿ, ನಮಗೇನು ಬೇಜಾರೇನಿಲ್ಲ. ಡೆಮಾಕ್ರಸಿಯಲ್ಲಿ ಪ್ರಜಾಪ್ರಭುತ್ವ ಇವೆಲ್ಲ ಆರೋಪ ಪ್ರತಿಯೊಂದು. ಎಸ್, ಲೆಟ್ ಇಟ್ ಟೆಲ್. ಯಾರ ದುಡ್ಡು ಕೇಳಿದ್ರು? ಆಫೀಸರ್ ಕೇಳುತ್ತಾ, ಎಮ್ ಎಲ್ ಎ ಕೇಳುತ್ತಾ, ಮಂತ್ರಿ ಕೇಳುತ್ತಾ? ವಿ ಹ್ಯಾವ್ ಟು ಆನ್ಸರ್ ಇಟ್. ಅದಕ್ಕೆ ನಾನು ನಮ್ಮ ಆಫೀಸರ್ಸ್ಗೆ ರಿಪೋರ್ಟ್ ಕೇಳಿದ್ದೀನಿ, ಗವರ್ನರ್ಗೂ ಹೋಗಿ ಕೇಳಿದ್ದಾರೆ, ಮೈಗೂರಿಗೂ ಕೇಳಿದ್ದಾರೆ, ಅಶೋಕ್ಗೂ ಕೇಳಿದ್ದಾರೆ, ನಮ್ಮ ಕುಮಾರ್ ಅಣ್ಣ ನಂಗಿದ್ದಾರೆ, ಕುಮಾರಸ್ವಾಮಿಗೂ ಕೇಳಿದ್ದಾರೆ, ಕುಮಾರಸ್ವಾಮಿಗೂ ಕೇಳಿದ್ದಾರೆ, ಇನ್ಯಾರ್ಯಾರಿಗೂ ಎಲ್ಲರೂ ಕೂಡ ಕೇಳಿದ್ದಾರೆ, ಎಲ್ಲರಿಗೂ ಕೇಳಿದ್ದಾರೆ. ಭಾಳ ಸಂತೋಷ, ಏನು ನಮಗೇನು ಬೇಜಾರಿಲ್ಲ. ಪಾಪ ಅವ್ರು ಮೊಟ್ಟೆ ಅವ್ರಿಗೆ ಕೆಲಸ ಮಾಡಿಸುವಂತೆ ಮಾಡ್ಕೊಂಡವ್ರೆ, ಅವ್ರು ಕೇಳ್ದಿರಕ್ಕಾಗ್ತದ? ಬಟ್ ಯಾರು ಕಮಿಷನ್ ಕೇಳಿದ್ರು, ಯಾಕೆ ಬಿಲ್ ಕೊಟ್ಟಿಲ್ಲ? ಇಷ್ಟು ಮಾಡಿದೆ ನಾನು ರಿಪೋರ್ಟ್ ಕೇಳಿದ್ರಿ, ಆಮೇಲೆ ನೋಡಿ ಪಾಪ ಕೆಂಪಳ ಹೋಟೆಲ್ನಲ್ಲಿ ಮೀಟಿಂಗ್ ಆಯಿತು, ನಿಮ್ಮ ಪರವಾಗಿ ಒಬ್ಬರು ಅಧಿಕಾರಿ ಬಂದಿದ್ರಂತೆ, ಅವರು ಕಮಿಷನ್ ಕೇಳಿದ್ರಂತೆ, ಕೆಂಪಣ್ಣ ಅವ್ರು ಹೇಳ್ತಿದ್ದಾರೆ. ನೋಡ್ರಿ, ಕೆಂಪಣ್ಣ ಇಸ್ ಎ ವೆರಿ ರೆಸ್ಪೆಕ್ಟೆಡ್ ಮ್ಯಾನ್. ಕೆಂಪಣ್ಣ ಹಂಗೆಲ್ಲ ಸ್ಪೆಷಲ್ ಕೆಂಪಣ್ಣ ಮಾತಾಡಿಲ್ಲ, ನೀ ಹೇಳಿದೆ ಅಂತ ನನಗೆ ಕೆಂಪಣ್ಣ ಹೇಳಿದೆ. ಐ ಡೋಂಟ್ ನೋ ಅಬೌಟ್ ಇಟ್. ಯಾವ ಅಧಿಕಾರ ಕೇಳಿದ್ರು ಅದಕ್ಕೊಂದು ಅಫಿಡವಿಟ್ ಫೈಲ್ ಮಾಡಕ್ಕೆ ಹೇಳಿ, ಕಂಪ್ಲೇಂಟ್ ಫೈಲ್ ಮಾಡಕ್ಕೆ ಹೇಳಿ. ಯಾರಾದ್ರು ಕೇಳಿದ್ರೆ ಕೆಂಪಣ್ಣ ಯಾರು ಕೇಳಿದ್ರೆ ಅವ್ರ ಮೇಲೆ ಮಾಡಕ್ಕೆ ಹೇಳಿ. ನಾನು ಹೇಳಿದ್ನಲ್ಲ, ಲೋಕಾಯುಕ್ತ ಹೋಗಿ ಅವನ ಅಧಿಕಾರಿ ಮೇಲೆ ಒಂದು ಕಂಪ್ಲೇಂಟ್ ಫೈಲ್ ಮಾಡಿ. ನನಗೆ ಗೊತ್ತಿದೆ, ಐ ಡೋಂಟ್ ವಾಂಟ್ ಟು. ನನಗೂ ಏನು ನಮಗೇನು ಸರ್ಕಾರ ನಡೆಸೋರಿಗೆ ನಮಗೆ ಇನ್ಫಾರ್ಮೇಷನ್ ಇಲ್ಲ. ಅದರಿಂದ ಫಸ್ಟು ನಾನು ಕೇಳೋದಷ್ಟೇ, ಅಶೋಕ ಚಕ್ರವರ್ತಿ ಏನೋ ಮಾತಾಡ್ತಿಲ್ಲ ರೆಸ್ಪಾನ್ಸಿಬಲ್ ಜನಕ್ಕೆ ಮಾತ್ರ, ರಸ್ತೆ ಹೋದವ್ರಿಗೆಲ್ಲ ನಾನು ಮಾತಾಡಕ್ಕೆ, ಜವಾಬ್ದಾರಿ ಇಲ್ಲದವ್ರಿಗೆಲ್ಲ ಮಾತಾಡಕ್ಕೆ ನಾನು ಉತ್ತರ ಕೊಡಕ್ಕೆ ಯಾರಿಗೇನು ಉತ್ತರ ಕೊಡಬೇಕು.